Got that, Julie? ಫ್ರೆಂಡ್ಸ್, ಈ ಸಮುದ್ರಗಳಲ್ಲಿ ಬದುಕುತ್ತಿರುವ ವಿಚಿತ್ರ ಜೀವಿಗಳ ಬಗ್ಗೆ ಮತ್ತು ನೀವೆಂದೂ ನೋಡಿರದ ಕೆಲ ಸಮುದ್ರದ ಜೀವಿಗಳ ಬಗ್ಗೆ ತಿಳಿತಾ ಹೋಗೋಣ. ಸಮುದ್ರದಲ್ಲಿ ಎಷ್ಟೋ ತರಹದ ವಿಚಿತ್ರ ಜೀವಿಗಳನ್ನು ನೋಡುತ್ತೇವೆ. ಇನ್ನು ಅವುಗಳ ಸೂಪರ್ ಪವರ್ಸ್ ನೋಡಿದ್ರೆ ಒಂದ್ ಸಾರಿ ಶಾಕ್ ಆಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಇಂತಹ ವಿಚಿತ್ರ ಜೀವಿಗಳ ಬಗ್ಗೆ ತಿಳಿಯೋಣ. ಹಾಫ್ ಫಿಶ್. ಇಲ್ಲಿ ಕಾಣಿಸುತ್ತಿರುವ ಈ ವಿಚಿತ್ರವಾದ ಜೀವಿ ನೋಡೋದಕ್ಕೆ ಹಾವಿನ ಹಾಗೆ ಇಲ್ಲ ಹಿಲ್ ಫಿಶ್ ತರ ನಿಮಗೆ ಕಾಣಿಸುತ್ತೆ. ಆದ್ರೆ ವಾಸ್ತವವಾಗಿ ಇದು ಹಾವು ಅಲ್ಲ, ಹಾಗೆಯೇ ಹಿಲ್ ಫಿಶ್ ಕೂಡ ಅಲ್ಲ. ಮೀನಿನ ಜಾತಿಯಲ್ಲಿರುವ ಇದು ಒಂದು ವಿಚಿತ್ರವಾದ ಮೀನು ಅಂತ ಹೇಳ್ಬೋದು. ಈ ಮೀನುಗಳು ಎಷ್ಟು ಬದುಕಿರುತ್ತೋ ಆ ಸಮುದ್ರ ಕೂಡ ಅಷ್ಟು ಸ್ವಚ್ಛವಾಗಿ ಇರುತ್ತೆ. ಏಕೆಂದರೆ ಈ ಮೀನುಗಳು ಎಲ್ಲಾ ಮೀನುಗಳಂತೆಯೇ ಬೇಟೆಯಾಡಲ್ಲ. ಸತ್ತು ಹೋಗಿರುವ ಮೀನನ್ನು ಇವು ತಿನ್ನುತ್ತಾ ಬದುಕುತ್ತೆ. ಅಂದರೆ ಸತ್ತು ಹೋಗಿರುವ ಮೀನನ್ನು ತಿನ್ನುತ್ತಾ ಸಮುದ್ರವನ್ನು ಕೂಡ ಸ್ವಚ್ಛವಾಗಿ ಇರಿಸುತ್ತೆ. ಅಚ್ಚರಿ ವಿಷಯ ಏನಂದ್ರೆ ಈ ಮೀನನ್ನು ತಿನ್ನುವ ಧೈರ್ಯ ಶಾರ್ಕ್ ಮೀನುಗಳಿಗೂ ಇಲ್ಲ. ಏಕೆಂದರೆ ಶಾರ್ಕ್ ಫಿಶ್ ಗಳು ಇವುಗಳ ಮೇಲೆ ಅಟ್ಯಾಕ್ ಮಾಡುವಾಗ ಈ ಮೀನುಗಳು ತಕ್ಷಣ ಒಂದು ತರಹದ ಲೋಳೆಯನ್ನು ಬಿಡುಗಡೆ ಮಾಡುತ್ತೆ. ಅದು ತುಂಬಾ ಅಂದ್ರೆ ತುಂಬಾ ಜಿಡ್ಡಿನ ಹಾಗೆ ಇರುತ್ತೆ. ಶಾರ್ಕ್ ಫಿಶ್ ಗಳು ಅವುಗಳನ್ನು ನುಂಗಲು ಆಗದೆ ತಿನ್ನಲು ಆಗದೆ ಅವುಗಳನ್ನು ಹಾಗೆ ಬಿಟ್ಟು ಬಿಡುತ್ತೆ. ಈ ವಿಡಿಯೋ ನೋಡಿ. ಶಾರ್ಕ್ ಫಿಶ್ ಗಳು ಅವುಗಳನ್ನು ತಿನ್ನಲು ಮುಂದಾದಾಗ ಆ ಫಿಶ್ ನ ಬಾಯಲ್ಲಿ ಲೋಳೆ ಹೇಗೆ ಸಿಕ್ಕಿ ಹಾಕೊಂಡಿದೆ ಅಂತ. ದೊಡ್ಡ ದೊಡ್ಡ ಮೀನುಗಳು ಇವುಗಳನ್ನು ತಿನ್ನದೇ ಇರುವುದರಿಂದ ಈ ಜಾತಿಯ ಮೀನುಗಳು ಹೆಚ್ಚಾಗಿ ಬೆಳೆಯುತ್ತೆ. ಈ ಮೀನುಗಳು ಸುಮಾರು 300 ಬಿಲಿಯನ್ ವರ್ಷಗಳ ಹಿಂದೆಯೇ ಉಗಮವಾದ ಪುರಾತನ ಮೀನುಗಳು ಅಂತ ಹೇಳ್ತಾರೆ. ಇನ್ನು ಶಾರ್ಕ್ ಫಿಶ್ ಇವುಗಳನ್ನು ತಿಂದಾಗ ಇದಕ್ಕೆ ಯಾವುದೇ ಗಾಯ ಉಂಟಾಗಲ್ಲ. ಏಕೆಂದರೆ ಇವುಗಳ ಸ್ಕಿನ್ ತುಂಬಾ ಸ್ಟ್ರಾಂಗ್ ಆಗಿ ಹಾಗೂ ರಬ್ಬರ್ ನಂತೆ ಇರುತ್ತೆ. ಇನ್ನು ಈ ಮೀನುಗಳಿಗೆ ಯಾವುದೇ ಮೂಳೆಗಳು ಸಹ ಇರಲ್ಲ. ಆದ್ರೆ ಹಲ್ಲುಗಳು ಮಾತ್ರ ಬಲವಾಗಿ ಇರುತ್ತೆ. ಇದರಿಂದ ಇವು ಈ ವಿಧವಾಗಿ ತಿನ್ನುತ್ತಾ ಬದುಕುತ್ತೆ. ಆದ್ರೆ ಇವು ಬದುಕಿರೋ ಪ್ರಾಣಿಯನ್ನ ತಿನ್ನಲ್ಲ. ಕೆಲ ಸಾರಿ ಸತ್ತಿರೋ ಜಂತುಗಳು ಸಿಗದೆ ಹೋದರೆ ಈ ಮೀನುಗಳು ತಿಂಗಳುಗಟ್ಟಲೆ ಆಹಾರ ಇಲ್ಲದೆ ಬದುಕುತ್ತೆ. ಅಷ್ಟೇ ಅಲ್ಲ, ಇವು ಬಿಡುಗಡೆ ಮಾಡೋ ಲಾಳಗಳಿಂದ ಮನುಷ್ಯರಿಗೂ ಕೂಡ ತುಂಬಾ ಉಪಯೋಗ ಇದೆ. ನಮಗೆ ಗಾಯ ಆದರೆ ಡ್ರೆಸ್ಸಿಂಗ್ ಮಾಡೋದಕ್ಕೆ ಮತ್ತು ಮೆಡಿಕಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಇವುಗಳನ್ನು ಉಪಯೋಗಿಸ್ತಾರೆ. ಇನ್ನು ಕೆಲವರು ಇದರ ಲೆದರ್ ಸ್ಕಿನ್ ನಿಂದ ವಸ್ತುಗಳನ್ನು ಕೂಡ ತಯಾರಿಸ್ತಾರೆ. ಈ ಮೀನುಗಳು ಸಮುದ್ರಗಳಿಗೆ ಹಾಗೂ ಮನುಷ್ಯರಿಗೆ ಉಪಯೋಗ ಆಗುತ್ತಿದ್ದರೂ ಕೆಲವರು ಇದನ್ನು ಸಾಯಿಸಿ ಆಹಾರವಾಗಿಯೂ ತಿನ್ನುತ್ತಾರೆ. ಮಡ್ ಸ್ಕಿಪ್ಪರ್ಸ್. ಯಾವುದೇ ಮೀನುಗಳಾದರೂ ನೀರಿನಲ್ಲಿ ಸುಲಭವಾಗಿ ಬದುಕುತ್ತೆ. ಆದ್ರೆ ಈ ಮಡ್ ಸ್ಕಿಪ್ಪರ್ಸ್ ಮೀನುಗಳು ನೀರು ಇಲ್ಲದೆಯೂ ಸಹ ಆರಾಮಾಗಿ ಜೀವಿಸುತ್ತೆ. ಇವು ನೀರಿನಲ್ಲಿ ಅಲ್ಲದೆ ಕೊಚ್ಚೆಯಲ್ಲಿ ಕೂಡ ಈ ವಿಧವಾಗಿ ಜೀವಿಸುತ್ತೆ. ಈ ಮೀನಿನ ಪ್ರತ್ಯೇಕತೆ ಅಂದರೆ ಇದರ ನಡಿಗೆ. ಇದರ ರೆಕ್ಕೆಯ ಸಹಾಯದಿಂದ ಈ ವಿಧವಾಗಿ ನಡೆಯುತ್ತೆ. ಈ ಮೀನುಗಳು ಸೌತ್ ಈಸ್ಟ್ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಜೀವಿಸುತ್ತೆ. ಈ ಮೀನುಗಳ ಕಣ್ಣುಗಳು ಅದರ ತಲೆಯ ಮೇಲೆ ಇರೋದ್ರಿಂದ ಇದು ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ. ಇನ್ನು ಈ ಮೀನುಗಳಿಗೆ ತುಂಬಾ ಕೋಪ. ಅವುಗಳ ಜಾತಿ ಮೀನುಗಳಿಗೆ ಜಗಳವಾಗಿ ಈ ವಿಧವಾಗಿ ಒಡೆದುಕೊಳ್ಳುತ್ತವೆ. ಇವುಗಳನ್ನು ಮನುಷ್ಯರು ಹಿಡಿಯಲು ಮುಂದಾದಾಗ ಸ್ವಲ್ಪ ಜಾಗೃತೆಯಿಂದಲೇ ಇರಬೇಕು. ಏಕೆಂದರೆ ಇವುಗಳ ಹಲ್ಲುಗಳು ತುಂಬಾ ಶಾರ್ಪ್ ಆಗಿ ಇರುತ್ತೆ. ಫನಿಯಾಗಿ ಕಾಣಿಸುವ ಇವು ಕೆಲ ಮಂದಿ ಆನಿಮೇಟರ್ಸ್ ಕಾರ್ಟೂನ್ ಚಾನೆಲ್ ಗಳಲ್ಲಿಯೂ ಕೂಡ ಉಪಯೋಗಿಸಿಕೊಳ್ತಾರೆ. ಹಾಗೆಯೇ ಇವುಗಳನ್ನು ಪೆಟ್ ಫಿಶ್ ನ ಹಾಗೆ ಸಾಕುತ್ತಿದ್ದಾರೆ. ಪ್ಯಾರೆಟ್ ಫಿಶ್. ಈ ಸಮುದ್ರಗಳಲ್ಲಿ ಇರೋ ಅಂದವಾದ ಮೀನುಗಳಲ್ಲಿ ಇದು ಕೂಡ ಒಂದು. ಇನ್ನು ಈ ಮೀನು ಇಷ್ಟು ಅಂದವಾದ ಕಲರ್ಸ್ ನಲ್ಲಿ ಹುಟ್ಟಿರೋದ್ರಿಂದ ಹಾಗೆ ಅವುಗಳ ಬಾಯಿ ಕೂಡ ಪ್ಯಾರೆಟ್ ನ ಹಾಗೆ ಇರೋದ್ರಿಂದ ಇವುಗಳನ್ನು ಪ್ಯಾರೆಟ್ ಫಿಶ್ ಅಂತ ಕರೀತಾರೆ. ಇಂತಹ ಕಲರ್ಫುಲ್ ಪ್ಯಾರೆಟ್ ಫಿಶ್ ಗಳು ಒಟ್ಟು 80 ಜಾತಿಗಳವರೆಗೆ ಈ ಸಮುದ್ರದಲ್ಲಿ ಬದುಕುತ್ತವೆ. ಇವು ಹೆಚ್ಚಾಗಿ ಅಟ್ಲಾಂಟಿಕ್ ಹಾಗೂ ಪೆಸಿಫಿಕ್ ಮತ್ತು ಇಂಡಿಯನ್ ಓಷನ್ಸ್ ನಲ್ಲಿ ಕಾಣಿಸುತ್ತೆ. ಇನ್ನು ಪ್ಯಾರೆಟ್ ಫಿಶ್ ನ ಸೂಪರ್ ಪವರ್ ಏನಂದ್ರೆ ಈ ಸಮುದ್ರದಲ್ಲಿರೋ ಪ್ಯಾರಾಸೈಟ್ ಮೀನುಗಳು ಬೇರೆ ಮೀನುಗಳ ರಕ್ತಗಳನ್ನು ಕುಡಿಯುತ್ತಾ ಸಾಯಿಸುತ್ತವೆ. ಆದ್ರೆ ಈ ಪ್ಯಾರೆಟ್ ಫಿಶ್ ಆ ಪ್ಯಾರಾಸೈಟ್ ಮೀನುಗಳಿಗೆ ಆ ಚಾನ್ಸ್ ಅನ್ನೋದೇ ಕೊಡಲ್ಲ. ಈ ಪ್ಯಾರೆಟ್ ಫಿಶ್ ನ ಸ್ಕಿನ್ ನಲ್ಲಿ ಪ್ರತ್ಯೇಕವಾದ ಬಣ್ಣಗಳು ಇರೋದ್ರಿಂದ ಅವುಗಳಿಂದ ಇವು ರಾತ್ರಿಯ ಸಮಯದಲ್ಲಿ ಮಲಗುವಾಗ ಇದರ ಸುತ್ತ ಸ್ಪೈಡರ್ ನ ಹಾಗೆ ಬಲೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ಇದು ಹೀಗೆ ನಿರ್ಮಾಣ ಮಾಡೋದ್ರಿಂದ ಡೇಂಜರಸ್ ಪ್ಯಾರಾಸೈಟ್ ಫಿಶ್ ಗಳಿಂದ ಇವು ಬಚಾವ್ ಆಗುತ್ತೆ. ಇದು ಹೀಗೆ ಬಚ್ಚಿಕೊಳ್ಳೋದ್ರಿಂದ ಅವುಗಳ ಪ್ರಾಣಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ. ಇವು ಇಷ್ಟು ಕಲರ್ಫುಲ್ ಆಗಿ ಇರೋದ್ರಿಂದ ಇವುಗಳನ್ನು ಮನೆಯಲ್ಲಿಯೂ ಕೂಡ ಸಾಕುತ್ತಾರೆ. ಇನ್ನು ಕೆಲವರು ಇದನ್ನ ಕಲರ್ಫುಲ್ ರೆಸಿಪಿಗಳಾಗಿ ತಿನ್ನುತ್ತಾರೆ. ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.